ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ಗೆ ಮತ್ತೆ ಸಿದ್ದರಾಮಯ್ಯನವ್ರಿಗೆ. ಏನು ವಾಟ್ ದಟ್ ಮೆಮೊರಾಂಡಮ್ ಅಂಡರ್ಸ್ಟ್ಯಾಂಡಿಂಗ್? ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ನ ಮತ್ತೆ ಜೈಲಿಗೆ ಕಳಿಸ್ಬೇಕು. ನೀವು ಡಿ ಕೆ ಶಿವಕುಮಾರ್ ಬೆಳೀತಾ ಇರುವಂಥದ್ದು ನಿಮ್ಗೆ ಆಗ್ತಾ ಇಲ್ಲ ತಾನೆ, ತಡ್ಕೊಳಕ್ ಆಗ್ತಾ ಇಲ್ಲ ತಾನೆ. ಯಾರಿಗಾರ ಸುಪಾರಿ ಕೊಟ್ಬಿಡ್ರಿ, ಒಂದು 10 ಲಕ್ಷ 20 ಲಕ್ಷ ಕೊಟ್ಟರು ಹೊಡೆದಾಕ್ಬಿಡ್ತಾರೆ ಯಾರೋ ಬಂದು. ಓಡಿಸ್ಬಿಡಿ ನೆಮ್ಮದಿಯಾಗಿ, ಇಡೀ ರಾಜ್ಯ ನೀವೇ ಆಳಿ. ಇನ್ನೊಂದು ಸೆಂಟೆನ್ಸ್ ಕೋಟ್ ಮಾಡ್ತಾರೆ ಬಹಳ ಸ್ಪಷ್ಟವಾಗಿದೆ ನೋಡಿ ಇಲ್ಲಿ, ಎವಿಡೆನ್ಸಸ್ ಆಫ್ ಹ್ಯೂಜ್ ಡಿಸ್ಕ್ರಿಪೆನ್ಸೀಸ್ ಇನ್ ಡಾಕ್ಯುಮೆಂಟೇಷನ್ ರಿಲೇಟೆಡ್ ಟು ದ ಪರ್ಚೇಸಸ್ ಬುಕ್ಡ್ ಅಂಡ್ ಆಕ್ಚುಯಲ್ ಫಿಸಿಕಲ್ ಟ್ರಾನ್ಸ್ಪೋರ್ಟ್ ಆಫ್ ಗೂಡ್ಸ್ ಹ್ಯಾವ್ ಆಲ್ಸೋ ಬೀನ್ ಅನರ್ಥಡ್ ಅಂತ. ಒಂದಿಸದ ವ್ಯವಹಾರ ಅಲ್ಲ ಇದು. ವರ್ಷ ಕಳೆದ 2, 3, 4, 5 ವರ್ಷದಿಂದ ನಿರಂತರವಾಗಿ ಈ ಥರ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರೇ ಹೇಳಿದ್ದಾರೆ, ಇನ್ಕಮ್ ಟ್ಯಾಕ್ಸ್ನವರೇ ಹೇಳಿದ್ದಾರೆ. ಇದನ್ನ ತಗೊಂಡೋಗಿ ನೀವು ಡಿ ಕೆ ಶಿವಕುಮಾರ್ಗೆ ಮತ್ತೆ ಸಿದ್ದರಾಮಯ್ಯನವ್ರಿಗೆ ಲಿಂಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ, ಏನಾದ್ರೂ ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಇದೆಯಾ ನಿಮಗೆ? ಸಣ್ಣ ಸಣ್ಣ ವಿಚಾರಗಳ ದೊಡ್ಡ ಮಟ್ಟಕ್ಕೆ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾರೆ. ಸ್ಟ್ರೈಕ್ ಮಾಡಿ ಯಾವ ಪುರುಷೋತ್ತಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಬಿ ಜೆ ಪಿಯವರೇ? ಜನಗಳು ಕಲ್ಲು ಹೊಡಿತಾರೆ ನಿಮ್ಗೆ, ಕಲ್ಲು ತಗೊಂಡು ಹೊಡಿತಾರೆ ನಿಮ್ಗೆ. ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಸರ್ಕಾರ ನಡೆಸಕ್ ಬಿಡ್ತಾ ಇಲ್ಲ. ನೀವು ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ಗೆ ಮತ್ತೆ ಸಿದ್ದರಾಮಯ್ಯನವ್ರಿಗೆ, ಚಿತ್ರ ಹಿಂಸೆ ಮಾಡ್ತಾ ಇದ್ದೀರಿ. ಒಬ್ಬ ಒಕ್ಕಲಿಗ ಸಮುದಾಯದ ಮುಖಂಡ ಡಿ ಕೆ ಶಿವಕುಮಾರ್ ಬೆಳೀತಾ ಇರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ನೀವು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆ ಸಮುದಾಯದಲ್ಲಿ ನಾನು ಕರೆ ಕೊಡ್ತಾ ಇದ್ದೀನಿ, ದಯಮಾಡಿ ನಿಮ್ಗೆ ಸ್ವಾಭಿಮಾನಿಗಳು, ಒಕ್ಕಲಿಗ ಸಮುದಾಯದವರು ಸ್ವಾಭಿಮಾನಿಗಳು, ಸುಮಾರು 1 ಕೋಟಿ ಜನಸಂಖ್ಯೆ ಇರುವಂತ ಈ ರಾಜ್ಯದಲ್ಲಿ ನೀವು ನೋಡ್ತಾ ಕೂತ್ಕೊಂಡಿದ್ದೀರಿ. ಡಿ ಕೆ ಶಿವಕುಮಾರ್ ತಪ್ಪಾದ್ರೂ ಏನ್ ಮಾಡಿದಾರೆ ದಯಮಾಡಿ ಹೇಳಿ, ಜೈಲಿಗೆ ಕಳಿಸ್ತೀನಿ ಅಂತೀರಿ. ಅಮಿತ್ ಶಾ ಜೊತೆ ನೀವು ಒಪ್ಪಂದ ಮಾಡ್ಕೊಂಡಿದ್ದೀರಾ? ನನಗಿರೋ ಮಾಹಿತಿ ಪ್ರಕಾರ ಅಮಿತ್ ಶಾ ಜೊತೆ ನೀವು ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯು ಅಂಡ್ ಮಿಸ್ ಅಮಿತ್ ಶಾ ಹ್ಯಾಸ್ ಟೇಕನ್ ಪ್ಲೇಸ್. ಏನು ವಾಟ್ ದಟ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್? ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ನ ಮತ್ತೆ ಜೈಲಿಗೆ ಕಳಿಸ್ಬೇಕು. ಜೈಲಿಗೆ ಕಳಿಸಿದ್ರೆ ಮಾತ್ರ JDS ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಇರಲಿ, ನಾವು ಮರ್ಜ್ ಮಾಡ್ತೀವಿ ಅನ್ನುವಂಥದ್ದು ಕೂಡ ನೀವು ಅಶ್ಯೂರೆನ್ಸ್ ಕೊಟ್ಟಿದ್ದೀರಿ. ಅಂದರೆ ಬೇರೆ ಇಡೀ ಎಂಟೈರ್ ಒಕ್ಕಲಿಗ ಸಮುದಾಯ ಕುಮಾರಸ್ವಾಮಿಯವರು JDSನವರು ಗುತ್ತಿಗೆ ತಗೊಂಡವರಾ? ಗುತ್ತಿಗೆ ತಗೊಂಡಿದ್ದೀರೇನ್ರಿ ಕುಮಾರಸ್ವಾಮಿ ಅವರೇ? ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದೀರಿ, ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಿ. ಇದ್ರ ಬದಲು ಡಿ ಕೆ ಶಿವಕುಮಾರ್ಗೆ ಯಾರನ್ನ ಸುಪಾರಿ ಕೊಟ್ಬಿಟ್ಟು ಯಾರನ್ನ ಬಾಂಬೆ ಗಿಂಬೆಯನ್ನು ಕರೆಸ್ಬಿಟ್ಟು ಶೂಟ್ ಮಾಡಿಸ್ಬಿಡಿ. ನೀವು ಡಿ ಕೆ ಶಿವಕುಮಾರ್ ಬೆಳೀತಾ ಇರುವಂಥದ್ದು ನಿಮ್ಗೆ ಆಗ್ತಾ ಇಲ್ಲ ತಾನೆ, ತಡ್ಕೊಳಕ್ ಆಗ್ತಾ ಇಲ್ಲ ತಾನೆ. ಯಾರಿಗಾರ ಸುಪಾರಿ ಕೊಟ್ಬಿಡ್ರಿ, ಒಂದು 10 ಲಕ್ಷ 20 ಲಕ್ಷ ಕೊಟ್ಟರು ಹೊಡೆದಾಕ್ಬಿಡ್ತಾರೆ ಯಾರೋ ಬಂದು. ಓಡಿಸ್ಬಿಡಿ ನೆಮ್ಮದಿಯಾಗಿ, ಇಡೀ ರಾಜ್ಯ ನೀವೇ ಆಳಿ.